हाय फ्रेंड्स, वेलकम बैक टू मई चानल। नानिवतु आलू मत्ते बटाणी हाकी सिंपल पलाव माता अदान जो शेर माता मोदी नानु कुकर इट्टिदीनि अदक्के स्पून एण्णे हाक्ता इद्दीनि। एण्णे काद मेले अदक्के नोडि इंच चक्के लवंग पलाव एले हाक्ता इद्दीनि। ना नाल्कु हसिरु मेणसिनकायि तगोंडिद्दीनि अदन्न हाक्ता इद्दीनि। ಇಲ್ಲಿ ನಾನು ಎರಡು ದಪ್ಪ ಈರುಳ್ಳಿ ತಗೊಂಡಿದ್ದೀನಿ, ಅದನ್ನ ಈ ತರ ಚಿಕ್ಕ ಚಿಕ್ಕ ಕಟ್ ಮಾಡ್ಕೊಂಡಿದ್ದೀನಿ, ಅದನ್ನ ಹಾಕ್ತಾ ಇದೀನಿ। ಈರುಳ್ಳಿ ಫ್ರೈ ಆದಮೇಲೆ ಇದಕ್ಕೆ 1 ಸ್ಪೂನ್ ಹಸಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತಾ ಇದೀನಿ। ಹಸಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇಂದು ಸ್ಮೆಲ್ ಹೋಗೋ ತನಕ ಫ್ರೈ ಮಾಡಬೇಕು, ಹಸಿ ಫ್ಲೇವರ್ ಹೋಗೋ ತನಕ। ಹಾಗೆ ಇದಕ್ಕೆ 1/2 ಟೀ ಸ್ಪೂನ್ ಅಷ್ಟು ನಾನು ಇಲ್ಲಿ ಗರಂ ಮಸಾಲಾ ಪೌಡರ್ ತಗೊಂಡಿದ್ದೀನಿ, ಅದು ಹಾಕ್ತಾ ಇದೀನಿ। ಇಲ್ಲಿ ನಾನು ಒಂದು ಬಟ್ಲು ಹಸಿ ಬಟಾಣಿ ತಗೊಂಡಿದ್ದೀನಿ, ಅದನ್ನ ಹಾಕ್ತಾ ಇದೀನಿ। ನಾನು ಇಲ್ಲಿ ಮೂರು ಆಲೂಗೆಡ್ಡೆನ ಕ್ಯೂಬ್ಸ್ ತರ ಕಟ್ ಮಾಡ್ಕೊಂಡಿದ್ದೀನಿ ಶಿದಪ್ಪ, ಅದನ್ನ ಹಾಕ್ತಾ ಇದೀನಿ। ಇದಕ್ಕೆ ಸ್ವಲ್ಪ ಉಪ್ಪು ಹಾಕೋಣ ಆಲೂಗೆಡ್ಡೆಗೆಲ್ಲ ಇಡಿಲಿ ಅಂತ। ನೋಡಿ ಒಂದು ಸ್ವಲ್ಪ ಬೆಂದಿದೆ ಇದು। ಈಗ ಇದಕ್ಕೆ ಟೊಮೆಟೊ ಹಾಕೋಣ। ನಾನು ಇಲ್ಲಿ ಎರಡು ಟೊಮೆಟೊ ತಗೊಂಡಿದ್ದೀನಿ, ಚಿಕ್ಕ ಚಿಕ್ಕದ ಕಟ್ ಮಾಡ್ಕೊಂಡಿದ್ದೀನಿ, ಅದನ್ನ ಹಾಕ್ತಾ ಇದೀನಿ। ಹಾಗೆ ಇದಕ್ಕೆ ಸ್ವಲ್ಪ ಅರಿಶಿನ ಹಾಕೋಣ। ಎರಡು ನಿಮಿಷ ಬೇಯಲಿ। ಈಗ ಇದಕ್ಕೆ 1 ಟೇಬಲ್ ಸ್ಪೂನ್ ಅಷ್ಟು ಹಸಿದ ಕಾಳು ಪುಡಿ ಹಾಕ್ತಾ ಇದೀನಿ। ತುಂಬಾ ಸಿಂಪಲ್ ಆಗಿ ಮಾಡ್ಕೊಳ್ಳೋಂತದ್ದು, ರುಬ್ಕೊಳ್ಳೋದಿಲ್ಲ ಏನಿಲ್ಲ। ನಾನು ಇಲ್ಲಿ ಎರಡು ಲೋಟ ಅಕ್ಕಿ ತಗೊಂಡಿದ್ದೀನಿ, ಅದನ್ನ ಹಾಕ್ತಾ ಇದೀನಿ ಅಂತ। ಸಲ ಮಿಕ್ಸ್ ಮಾಡೋಣ। ಈಗ ಇದಕ್ಕೆ ನಾನು 2 ಲೋಟ ಅಕ್ಕಿ ತಗೊಂಡಿದ್ನಲ್ವಾ, 4 ಲೋಟ ನೀರು ಹಾಕ್ತಾ ಇದೀನಿ। ಈಗ ಇದಕ್ಕೆ ಉಪ್ಪು ಬೇಕಾ ಅಂತ ನೋಡ್ಬಿಟ್ಟು ಕುದಿಬೇಕು ಇದು। ಕುದಿಯಕ್ಕಿಂತ ಮೊದಲೇ ಲಿಡ್ ಕ್ಲೋಸ್ ಮಾಡಬಾರದು, ಅವಾಗ ತಳಗಡೆ ವೈಟ್ ಅನ್ನನೇ ಇರುತ್ತೆ, ಮೇಲ್ಗಡೆ ಮಸಾಲಾ ಇರುತ್ತೆ। ಕುದ್ದಾಗ ಲಿಡ್ ಕ್ಲೋಸ್ ಮಾಡಿದ್ರೆ ಎಲ್ಲ ಸೈಡನ್ನು ಮಸಾಲಾ ಆಗಿರುತ್ತೆ। ಇಲ್ಲಿ ನಾನು ಸ್ವಲ್ಪ ಪುದೀನ ಸೊಪ್ಪು ತಗೊಂಡಿದ್ದೀನಿ, ಅದನ್ನ ಹಾಕ್ತಾ ಇದೀನಿ। ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ತಗೊಂಡಿದ್ದೀನಿ, ಅದನ್ನ ಹಾಕ್ತಾ ಇದೀನಿ। ಫ್ಲೇವರಿಗೆ ಹಾಕ್ತಾ ಇದೀನಿ ಅಷ್ಟೇ ನಾನು। ಈಗ ಒಂದು ಸ್ವಲ್ಪ ತಿರುಗಿಕೊಡೋಣ। ಇದಕ್ಕೆ ಒಂದು ಸ್ವಲ್ಪ ಉಪ್ಪು ಬೇಕು, ಉಪ್ಪು ಹಾಕ್ತಾ ಇದೀನಿ ಸ್ವಲ್ಪ। ಇದು ಕುದಿಲಿ, ಕುದಿತಾ ಇದೆ, ಈಗ ಲಿಡ್ ಕ್ಲೋಸ್ ಮಾಡೋಣ। ಎರಡು ವಿಷಲ್ ಓಡಿಸೋಣ ನೋಡಿ, ಆಗಿದೆ। ಈಗ ಸಿಂಪಲ್ಲಾಗಿ ಮಾಡ್ಕೊಳ್ಳೋವಂಥದ್ದು ಇದನ್ನು, ಬ್ರೇಕ್ಫಾಸ್ಟ್ಗೆ, ಲಂಚ್ಗೆ, ಲಂಚ್ ಬಾಕ್ಸಿಗೆ, ನೈಟ್ ಹೊತ್ತು ಡಿನ್ನರ್ಗೂ ಲೈಟಾಗಿ ತಿನ್ನೋದಾದರೆ ಇದನ್ನು ಮಾಡ್ಕೋಬೋದು ನಾವು ನೋಡಿ। ಹ್ಞೂ, ಉದುರುದ್ರಾಗಿ ಬಂದಿದೆ ಇದು। ಆಲೂ ಮತ್ತು ಬಟಾಣಿ ಪಲಾವ್ನ ನೀವು ಮೊಸರು ಬಜ್ಜಿ ಮಾಡ್ಕೊಂಡು ತಿಂದರೆ ಟೇಸ್ಟಿಯಾಗಿರುತ್ತೆ। ಇನ್ನು ನಾನು ಮಾಡಿರೋ ಆಲೂ ಬಟಾಣಿ ಪಲಾವ್ ನಿಮಗೆ ಇಷ್ಟ ಆಗಿದ್ದರೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ। ಥ್ಯಾಂಕ್ ಯು।